वेगवा सुंदरीकरण प्रयोजन आगता है। स्मार्ट सिटी योजने बंद बेळगावी नक्षण चेंज बदलता है, कड़े अस्तव्यस्त आगता है सार्वजनिक अभिप्राय व्यक्त होता है। अदर अंगवा अनिल बेनके उत्तर शासक अनिल बेनके प्रश्न अवैज्ञानिकवा कामगारी ना कण बता है, अदर बहुत लोकदोष ना गमन हरता अंत अदर अंगवा स्मार्ट सिटी आयुक्त अभिप्राय ऐन ना क सर नमस्कार सर नॉर्थ एमएलए साहेब वैज्ञानिकवा रस्ते कामगारी प्रारंभ आगे अंतर अद्र बे ना सरीपड़ी अंत सार्वजनिक आश्वासन बेवती मुख्यवा नगर प्रमुख रस्ते ना अभिवृद्धिपड़ी प्रमुख रस्ते ना सिमेंट रोड वाइट टॉपिंग रोड परिवर्तने बदलाने परिवर्तने मत कामगारी चालने संदर्भ साकष्टु नमगे समस्या मुंदे बंदितु साकष्टु यूजरी लाइन्स ड्रेन्स गैस पाइपलाइन बीएसएनएल सो हेस्कॉम डिपार्टमेंट लाइन सर हत्तु हलवारु समस्येगळन्नु जोतेगूडि अदक्के अल्ले आदंत समस्येयन्नु बगेहरिसिकोंडु ನಾವು ಕಾಮಗಾರಿಗಳನ್ನು ಬಹಳ ತ್ವರಿತಗತಿಯಲ್ಲಿ ಬಹಳ ವೇಗದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದಾಗ್ಯೂ ಸಹ ನಮಗೂ ಗಮನಕ್ಕೆ ಬಂದಂಗೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದು ನಮಗೆ ಗಮನಕ್ಕೆ ಬಂದಿದೆ. ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸುವ ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಸೊ ಈಗ ಹಿಂದೆ ಕಾಂಗ್ರೆಸ್ ರೋಡ್ ನಾವು ಮಾಡಿದಾಗ ಅಲ್ಲಿನೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಂದಿತ್ತು ಲೋಪದೋಷದಿಂದ, ಅದನ್ನು ಇಮಿಡಿಯೇಟ್ ಆಗಿ ರಿಸ್ಟೋರ್ ಮಾಡಿದ್ವಿ. ಸೊ ಈಗಲೂ ಸಹ ಎಲ್ಲೆಲ್ಲಿ ನಮ್ಮ ಡಿಪಿಆರ್ ಪ್ರಕಾರ ನಮ್ಮ ಏನು ಟೆಂಡರ್ ಪ್ರಕಾರ ಕಾಮಗಾರಿ ಆಗಿಲ್ಲ ಗುಣಮಟ್ಟದ್ದಾಗಿಲ್ಲ ಅಂತ ಕಂಡುಬಂದ್ರೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ತಾಂತ್ರಿಕ ಶಾಖೆ ಇರ್ತದೆ, ಚೀಫ್ ಇಂಜಿನಿಯರ್ ಅವರು ಇಲ್ಲಿ ನಮ್ಮ ಕಚೇರಿ ಚೀಫ್ ಇಂಜಿನಿಯರ್ ರ್ಯಾಂಕ್ ಅಧಿಕಾರಿ ಇರ್ತಾರೆ, ನಮ್ಮ ತಾಂತ್ರಿಕ ಒಂದು ಅಭಿಪ್ರಾಯನ ಕಲೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಈ ತರ ಸಮಸ್ಯೆ ಲೋಕದೋಷಗಳು ಕಂಡು ಬಂದಿದೆ ಖಂಡಿತವಾಗಿ ಅದನ್ನು ನಾವು ಸರಿಪಡಿಸ್ತೇವೆ. ಸರಿ, ಈಗ ಬೆಳಗಾವಿ ಮುಖ್ಯ ರಸ್ತೆಗಳನ್ನ ಸಂಚಾರ ಅಸ್ತವ್ಯಸ್ತ ಆಗ್ತಾ ಇದೆ, ಕೆಲವೊಂದು ಕಾಮಗಾರಿ ಜನರ ಅಭಿಪ್ರಾಯ ಈ ರೀತಿ ಆಗ್ತಾ ಇದೆ, ಇಲ್ಲ ಒಂದೊಂದು ಕೆಲಸಗಳನ್ನು ಮುಗಿಸಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕಿದ್ರೆ ನಮಗೂ ಸಂಚಾರದ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅನ್ನುವಂತ ಜನರ ಅಭಿಪ್ರಾಯ ಇದೆ. ಮತ್ತೆ ಅದರಿಂದ ಇದರ ಕಾಲಾವಧಿನೂ ಜನರಿಗೆ ಯಾವುದೇ ರೀತಿಯಿಂದ ಫಸ್ಟ್ ಆಗ್ತಾ ಇಲ್ಲ, ಇದು ಎಲ್ಲಿವರೆಗೂ ಮುಗಿಯುತ್ತೆ ಅನ್ನುವಂತದೊಂದು ಶಂಕೆನೂ ಕೂಡ ಜನ ಬೆಳಗಾವಿ ನಗರಿಗೆ ಅದೊಂದು ವ್ಯಕ್ತವಾಗ್ತಾ ಇದೆ. ಅದರ ಕಡೆ ತಾವು ಯಾವ ರೀತಿ? ಸೊ ಈಗ ನೀವು ಪ್ರಶ್ನೆದಲ್ಲೇ ನಿಮ್ಮ ಉತ್ತರ ಇದೆ, ಎರಡು ಪ್ರಶ್ನೆ ತಾವೇ ಕೇಳಿದಿರಿ. ಒಂದು, ಬೇಗ ಕಾಮಗಾರಿಗಳೆಲ್ಲ ಮುಗಿಬೇಕಂತ ಜನರ ಅಪೇಕ್ಷೆ ಇದೆ, ಖಂಡಿತವಾಗಿ ಅದನ್ನು ಮುಗಿಸ್ಲಿಕ್ಕೆ ನಾವು ವಾರ್ ಫುಟಿಂಗ್ ಅಲ್ಲಿ ಯುದ್ಧೋಪಾದಿಯಲ್ಲಿ ಕೈಗೆತ್ತಿಕೊಂಡಿದ್ದೀವಿ. ಆದ್ದರಿಂದ ಸ್ವಲ್ಪ ಟ್ರಾಫಿಕ್ ಮತ್ತೆ ಸಂಚಾರ ಕಿರಿಕಿರಿ ಖಂಡಿತವಾಗಿ ಆಗುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ನಮಗೆ ಸಮಸ್ಯೆ ಆಗಿರೋದು ಹೋದ ವರ್ಷ ಬಹಳಷ್ಟು ಮಳೆ ಆಯಿತು. ಸೊ ಒಂದು 4-5 ತಿಂಗಳು ನಮಗೆ ಕಾಮಗಾರಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೇಗೋ ಮಾಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಒಂದು 2-3 ತಿಂಗಳು ಪಿಕಪ್ ಆಗಿ ಕೆಲಸಗಳು ಬೇಗ ಬೇಗ ಮಾಡಬೇಕಂತ ನಾವು ಸ್ಟಾರ್ಟ್ ಮಾಡಿ ಮೊಮೆಂಟಮ್ ತಗೊಂಡಿದ್ವಿ. ಅದರಂತೆ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗಿ ಮಾರ್ಚ್ದಿಂದ ನಮಗೆ ಕೋವಿಡ್ ಲಾಕ್ಡೌನ್ ಸ್ಟಾರ್ಟ್ ಆಗಿ ಒಂದು 4 ತಿಂಗಳು ನಮಗೆ ಏನೂ ಕಾಮ ಜೀರೋ ಪ್ರೋಗ್ರೆಸ್ ಆಯಿತು. ಸೊ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಎಲ್ಲ ನಮ್ಮ ಲೇಬರ್ಸ್ ಎಲ್ಲ ಬೇರೆ ಬೇರೆ ಕಾರ್ಮಿಕರು ಅವರು ರಾಜ್ಯಕ್ಕೆ ಹೋದರು, ಅವರೆಲ್ಲ ರಿಟರ್ನ್ ಕರೆಸ್ಕೊಂಡು ಇಲ್ಲಿ ಮೊಬಿಲೈಸ್ ಮಾಡಿ ನಾವು ಮಾಡಬೇಕು ಅನ್ಬಿಡೋದು ಮತ್ತೆ ಮಳೆಗಾಲ ಈ ವರ್ಷ ಮಳೆಗಾಲದಲ್ಲಿ ಸಿಕ್ಕಾಕೊಂಡರು. ಹೀಗಾಗಿ ನಮ್ಮದು ಸ್ಮಾರ್ಟ್ ಸಿಟಿ ಕಾಮಗಾರಿ 2016-17 ಪ್ರಾರಂಭವಾಗಿ ಟೆಂಡರ್ ಪ್ರಕ್ರಿಯೆ ಎಲ್ಲ 1-2 ವರ್ಷ ಕಾಲಾವಧಿ ಮುಗಿಸಿ ವರ್ಕ್ ಆರ್ಡರ್ ಕೊಟ್ಟು ನಾವು ಬೇಗ ಬೇಗ ಮುಗಿಸ್ಬೇಕಾದ್ರೆ ಇಂಥ ವಿಘ್ನಗಳು ನಮಗೆ ಅಡೆತಡೆ ಆಯಿತು. ಆದ್ದರಿಂದ ಇದು 5 ವರ್ಷಗಳಿಗಾಗಿ ನಾವು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅನ್ನು ಮುಗಿಸಬೇಕಾಗಿದೆ. ಸೊ 2021 ಡಿಸೆಂಬರ್ ಒಳಗಾಗಿ ನಾವು ಈ ಕಾಮಗಾರಿಯನ್ನು ಎಲ್ಲ ಕಾಮಗಾರಿಯನ್ನು ಮುಗಿಸಬೇಕಾಗಿದೆ. ಆದ್ದರಿಂದ ನಾವು ಒಂದೊಂದಾಗಿ ಕಾಮಗಾರಿಗಳನ್ನು ತೆಗೆದುಕೊಂಡ್ರೆ ಮಿನಿಮಮ್ 5 ವರ್ಷ ನಮಗೆ ಬೇಕಾಗ್ತದೆ. ಅಂದರೆ ಒಂದು ರಸ್ತೆಯಾಗಿ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಅದು ಮುಗಿದ್ಮೇಲೆ ಇನ್ನೊಂದು ರಸ್ತೆ ಹೋಗಿ ಆ ರಸ್ತೆ ಮುಗಿಸಿ ಇನ್ನೊಂದು ರಸ್ತೆ ಈ ಥರ ಎಲ್ಲ ಒಂದೊಂದಾಗಿ ನಾವು ರೋಡ್ ತಗೋತಾ ಹೋದ್ರೆ ಮಿನಿಮಮ್ ಆಗಿ ನಮಗೆ 5 ವರ್ಷ ಬೇಕಾಗ್ತದೆ. ಸೊ ನಮಗೆ ಆ ಥರ ಸರ್ಕಾರದಿಂದ 5 ವರ್ಷ 2021ರಲ್ಲೇ ಮುಗಿಸ್ಬೇಕಾಗಿರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಈಗೇನು ನಾವು ಸ್ಮಾರ್ಟ್ ರೋಡ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಿನಿಮಮ್ ವೈಜ್ಞಾನಿಕವಾಗಿ 28-30 ಡೇಸ್ ನಾವು ಬಿಡಬೇಕಾಗುತ್ತೆ. ಸೊ ಆ ಕ್ಯೂರಿಂಗ್ ಪೀರಿಯಡಲ್ಲಿ ಸ್ವಲ್ಪ 30 ಡೇಸ್ ಮಿನಿಮಮ್ ಆಗಿ ಅದು ರೋಡ್ ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಸ್ವಾಭಾವಿಕವಾಗಿ ಟ್ರಾಫಿಕ್ ಕಿರಿಕಿರಿ ಆಗ್ತದೆ. ಅದಾಗಿಸ ಅಲ್ಟರ್ನೇಟ್ ರೂಟ್ಸ್ ಅನ್ನು ನಾವು ಯೂಸ್ ಮಾಡಿಕೊಂಡು ಟ್ರಾಫಿಕ್ ಸಂಚಾರಿ ಪೊಲೀಸರ ಜೊತೆ ಒಂದಷ್ಟು ಚರ್ಚೆ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಯಲ್ಲಿ ಎಲ್ಲೆಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ಆ ರಸ್ತೆಗಳಲ್ಲಿ ಅವೈಜ್ಞಾನಿಕವಾಗಿ ಸಾರ್ವಜನಿಕರು ಈ ವಾಹನಗಳನ್ನು ನಿಲುಗಡೆ ಮಾಡೋದು ಅಥವಾ ಕೋಕಾ ಅಂಗಡಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇರೋದು
ಇರತಕ್ಕಂತ ಈ ಎಲ್ಲೆಲ್ಲಿ ಡೈವರ್ಷನ್ ಮಾಡಿದ್ವಿ ಅಲ್ಲಿ ರಸ್ತೆಗಳನ್ನ ಮತ್ತೆ ಎನ್ಕ್ರೋಚ್ಮೆಂಟ್ ಮಾಡಿ ಒತ್ತುವರಿ ಮಾಡಿ ಮಾಡೋದ್ರಿಂದ ಅಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಇನ್ನೂ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಈಗ ನಮ್ಮ ಸಿವಿಲ್ ಹಾಸ್ಪಿಟಲ್ ರೋಡ್ ಇರಬಹುದು, ಈ ಕಡೆ ಗ್ಯಾಂಗ್ವಾಡಿ ರೋಡ್ ಮಾಡ್ತಾ ಇದೀವಿ, ಈ ಕಡೆ ನಮ್ಮ ಆರ್ ಟಿಒ ಸರ್ಕಲ್ ಕೊಲ್ಲಾಪುರ ರೋಡು, ಡಿ ಸಿ ಆಫೀಸ್ ಮುಂದಲ್ಲಿ ಅಲ್ಲಿ ವಾಹನ ಪಾರ್ಕಿಂಗ್ ಎಲ್ಲ ಕಡೆ ತಾವು ಗಮನಿಸಬಹುದು. ಕಾಲೇಜ್ ರೋಡ್ ಎಲ್ಲೆಲ್ಲಿ ಈಗ ನಾವು ರೋಡ್ಸ್ ಅನ್ನು ಮಾಡಿದೀವಿ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಂಚಾರಕ್ಕೆ ಮುಕ್ತ ಆಗಿತ್ತ ರಸ್ತೆ ಅಂದ್ರೆ 50% ಟ್ರಾಫಿಕ್ ಸಮಸ್ಯೆ ಅಷ್ಟು ಇರ್ಲಿಕ್ಕಿಲ್ಲ. ಅದಕ್ಕೆ ಸಾರ್ವಜನಿಕರಿಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದು, ಸಾಧ್ಯವಷ್ಟು ಮಟ್ಟಿಗೆ ಈ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಮ್ಯಾಕ್ಸಿಮಮ್ ರೋಡ್ ನಮ್ಗೆ ಕಂಪ್ಲೀಟ್ ಆಗ್ತದೆ. ಅಲ್ಲಿವರೆಗೆ ಅವರು ಸಹಕಾರ ನೀಡಬೇಕು. ಅಲ್ಲಲ್ಲಿ ಇಂಟರ್ನಲ್ ರೋಡ್ ಮತ್ತು ಪರ್ಯಾಯ ರಸ್ತೆಗಳಿರುತ್ತೆ, ಅದನ್ನ ಬಳಕೆ ಮಾಡಿಕೊಂಡು ತಮ್ಮದು ಸಂಚಾರನ ಯೂಸ್ ಮಾಡಬೇಕು ಅಂದ್ರೆ. ಸರ್, ಇವಾಗ ಬರೀ ಇದನ್ನ ಏನು ರಸ್ತೆ ಮಾತ್ರ ಕಾಮಗಾರಿ ಪ್ರಾರಂಭವಾಗಿದೆ, ಇನ್ನೂ ಕೆಲವೊಂದು ಸೌಂದರ್ಯೀಕರಣ ಬಸ್ ಸ್ಟಾಪ್ಗಳಿರ್ಬೋದು, ವಿದ್ಯುದೀಕರಣ ಆಗಿರ್ಬೋದು, ಇನ್ನು ಅವು ಎಲ್ಲಿ ಕೆಲಸ ಬೆಳವಣಿಗೆ ಕಂಡು ಬರ್ತಾ ಇಲ್ಲ. ಹಿಂಗಾದ್ರೆ ಸರ್, ಇದು ಇನ್ನೂ 2-3 ವರ್ಷ ಇದ್ರ ಚಾಲ್ತಿಯಲ್ಲಿ ಆಗುತ್ತಾ ಅಥವಾ ಅದ್ರ ಟೆಂಡರ್ ಆಗುತ್ತೆ, ಅದರ ಪ್ರಕ್ರಿಯೆ ಯಾವ ರೀತಿ ಕೆಲಸ? ಈಗ ತಮ್ಮ ಮುಖಾಂತರ ಸಾರ್ವಜನಿಕ ಹೇಳೋದು, ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಇಡೀ ಬೆಳಗಾವಿಯನ್ನ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂತ ಆತರ ತಪ್ಪು ಗ್ರಹಿಕೆ ಇದ್ರೆ ಅದು ಖಂಡಿತ ಆತರ ಇಲ್ಲ. ಇದು ಏನಂದ್ರೆ ನಮ್ದು ಲಿಮಿಟೆಡ್ ಸ್ಕೋಪ್, 930 ಕೋಟಿಯಲ್ಲಿ 2015ರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಏನ್ ರೆಸೊಲ್ಯೂಷನ್ ಆಗಿ ಯಾವ ಕಾಮಗಾರಿ ತಗೋಬೇಕಂತ ಡಿಸೈಡ್ ಆಗಿದೆ ಆ ಕಾಮಗಾರಿ ಎಕ್ಸಿಕ್ಯೂಟ್ ಮಾಡೋದಷ್ಟೇ. ಸೊ ನಗರದಾದ್ಯಂತ ಎಲ್ಲ ಬಸ್ ಸ್ಟ್ಯಾಂಡ್ ಡೆವಲಪ್ ಮಾಡೋದಾಗ್ಲಿ ಅಥವಾ ನಗರದಾದ್ಯಂತ ಎಲ್ಲ ಗಾರ್ಡನ್ ಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಆತರ ಇಲ್ಲ. ಲಿಮಿಟೆಡ್ ಆಗಿ ಈ ಅನುದಾನದಲ್ಲಿ ಎಲ್ಲೆಲ್ಲಿ ಅದನ್ನ ಅನುದಾನ ಮೀಸಲಿಟ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನ ನಾವು ತಗೊಂಡಿದ್ವಿ. ಈಗ ಬಸ್ ಶೆಲ್ಟರ್ ನಾವು 40 ಬಸ್ ಶೆಲ್ಟರ್ ಸ್ಮಾರ್ಟ್ ಸಿಟಿಯಲ್ಲಿ ತಗೊಂಡಿದ್ವಿ, 100% ಕಂಪ್ಲೀಟ್ ಆಗಿದೆ, ಯಾವುದೂ ಬಾಕಿ ಇಲ್ಲ. ನಮ್ಮ ವಾಟರ್ ಕಿಯೋಸ್ಕ್ ಇರ್ಬೋದು, ಒಂದು 4-5 ಗಾರ್ಡನ್ಗಳನ್ನು, ಪುಲೆ ಗಾರ್ಡನ್ನು ಮತ್ತು ನಾಗ್ಪೈ ಗಾರ್ಡನ್ನು ಮತ್ತು ಈ ಥರ ಸೌತಲ್ಲಿ ಒಂದೆರಡು ಗಾರ್ಡನ್ನು, ನಾರ್ತಲ್ಲಿ ಒಂದೆರಡು ಗಾರ್ಡನ್. ಸೊ ಈ ಥರ ನಾವು ಗಾರ್ಡನ್ಸ್ಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ, ಅಲ್ಲಿನೇ ಯಾವುದು ಬಾಕಿ ಇಲ್ಲ. ನಮಗೆ ಬಾಕಿ ಇರತಕ್ಕಂಥ ರಸ್ತೆ ಕಾಮಗಾರಿಗಳು, ರಸ್ತೆ ಕಾಮಗಾರಿ ಮೇಜರ್ ಪೋರ್ಷನ್ ಮುಗಿದಿದೆ, ಆದರೆ ಎಕ್ಸ್ಟೆಂಡೆಡ್ ಬಿಡ್ತು, ಫುಟ್ಪಾತು ಯಾವ್ದು ಹಾಕೋದು ಮಾಡಿ ಅದು ಇನ್ನೂ 1-1.5 ತಿಂಗಳಲ್ಲಿ ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ಏನೇನು ಮೇಜರ್ ರೋಡ್ಸ್ ಇದೆ ಅದನ್ನು ನಾವು ಮುಗಿಸೋ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಥ್ಯಾಂಕ್ ಯು.